ಭಗವಾನ್ ಬುದ್ಧ ತನ್ನ ಪ್ರೀತಿ ಶಿಷ್ಯ ಆನಂದ ಬೋಧಿ ವೃಕ್ಷದ ಕೆಳಗೆ ಕೂತಾಗ ಒಬ್ಬ ಶ್ರೀಮಂತ ಬಂದ ಬಂದು ಬುದ್ಧನ ಬಾಯಿಗೆ ಬಂದ ಹಾಗೆ ಬಯತು ಶುರು ಮಾಡಿದ ಬುದ್ಧ ಸುಮ್ಮನೆ ನೋಡ್ತಾ ಇದ್ದ ಏನೂ ಪ್ರತಿಕ್ರಿಯೆ ತೋರಿಸಲಿಲ್ಲ ಶಿಷ್ಯ ಆನಂದಕ್ಕೆ ಕೋಪ ಬಂದ್ಬಿಡ್ತು ನನ್ನ ಗುರುಗಳಿಗೆ ಬೈತಾನಲ್ಲ ಇವನು ಅಜ್ಞಾನಿ ಅವನು ನೋಡಿದರೆ ಈ ಭಗವಾನಿಗೆ ಬೈತಾನಲ್ಲ ಅಂತ ಸಿಟ್ಟು ಬಂತು ಅವನು ಸಿಟ್ಟು ಬಂದದ್ದು ಬುದ್ಧನ ಗೊತ್ತಾಗಿ ಅಲ್ಲೇ ಕೈ ಮಾಡಿದ ಕೋಪ ಮಾಡ್ಕೋಬೇಡ ಸುಮ್ಮನೆ ಇರು ಅಂತ ಹೇಳಿದ ಬಹಳಷ್ಟು ಬೈದ ಮೇಲೆ ಶ್ರೀಮಂತ ಹೋದ ಆನಂದ ಬುದ್ಧನ ಹೇಳಿದ ಏನು ಬುದ್ಧ ಅವನು ಹಿಂಗೆ ಬೈತಾ ಇದ್ದಾನೆ ನಿನ್ನ ತೆಗಳ್ತಾ ಇದ್ದಾನೆ ಸುಮ್ಮನೆ ಕೂತಿದ್ದೆಯಲ್ಲ ನನ್ನ ಬಿಟ್ಟರೆ ಸಾಕಾಗಿತ್ತು ನಾನೇ ನೋಡ್ಕೋತಿದ್ದೆ ನನಗೂ ಹೊಡಿಬೇಡ ಅಂತಂದಿ ನೀನು ಅಂತ ಬುದ್ಧ ಹೇಳ್ತಾನೆ ಈಗೇನಾಯಿತು ಬೈದಿದ್ದರಿಂದ ಅಂತ ಕೇಳ್ದ ಬೈದಿದ್ದೂ ಆಗಲಿಲ್ವಾ ನಿನಗೆ ಅಂತ ಇಲ್ಲ ಅಂದ ಬುದ್ಧ ಯಾಕೆ ಅಂದರೆ ನೀನು ಯಾರೋ ಒಂದು ಕಾಣಿಕೆ ತಂದು ಕೊಡ್ತಾರೆ ತೊಗೊಂಡ್ರೆ ನಿನಗೆ ಸಿಗುತ್ತೆ ನೀ ತೊಗೊಳ್ದೆ ಹೋದ್ರೆ ಏನು ಮಾಡ್ತಾರೆ ಅವರು ವಾಪಸ್ ತೊಗೊಂಡು ಹೋಗ್ತಾರೆ ಅಂದ ಹಾಗೆ ಆಯಿತು ಅಂದ ಬುದ್ಧ ಅವ್ರು ಬೈತಾ ಇದ್ನಲ್ಲ ನಾನು ಸುಮ್ಮನೆ ಕೂತಿದ್ದೆ ನಾನು ತೊಗೊಳ್ಳೇ ಇಲ್ಲ ಅದನ್ನು ನಾನು ತೊಗೊಳ್ದೆ ಹೋದ್ರೆ ಏನಾಯಿತು ಬೇಗಳು ಅವನೇ ವಾಪಸ್ ತೊಗೊಂಡು ಹೋದ ಅಂತ ಇದನ್ನು ತಿಳ್ಕೊ ನೀನು ಕೋಪ ಮಾಡ್ಕೋಬೇಡ ಅಂದ ಆದರೂ ಆನಂದನ ಮನಸ್ಸಲ್ಲಿ ಒಂದು ಕೋಪ ಇತ್ತು ಇದು ಸರಿ ಆಗಲಿಲ್ಲ ಅಂತ ಮಧ್ಯಾಹ್ನ ಪ್ರವಾಸಕ್ಕೆ ಹೊರಟರು ಆನಂದ ಬುದ್ಧ ಇಬ್ಬರು ಕಾಡಲ್ಲಿ ಹೋಗಬೇಕು ಆಗಲೇ ಸುಮಾರು 60 ವರ್ಷ ವಯಸ್ಸಾಗಿದೆ ಬುದ್ಧನಿಗೆ ಪ್ರವಾಸ ಸುಸ್ತಾಗಿರಬೇಕು ಮರದ ಕೆಳಗೆ ಕೂತಿದ್ದ ಅಲ್ಲೆಲ್ಲೋ ನೀರು ಹರಿಯೋ ಸಪ್ಪಳ ಕೇಳಿಸ್ತಾ ಇತ್ತು ಆನಂದ ಒಂದು ಕೆಲಸ ಮಾಡ್ತೀಯಾ ಪಾತ್ರೆ ತೊಗೊಂಡು ಹೋಗಿ ಸ್ವಲ್ಪ ಕುಡಿಯೋ ನೀರು ತೊಗೊಂಬಪ್ಪ ನನಗೆ ಅಂಥೇಳಿ ಮರದ ಕೆಳಗೆ ಕೂತ ಆನಂದ ಹೋದ 2 ನಿಮಿಷಕ್ಕೆ ವಾಪಸ್ ಬಂದ ನೀರು ತಂದ್ಯಾ ಅಂತ ಕೇಳಿದ ಬುದ್ಧ ಇಲ್ಲ ತರಲಿಲ್ಲ ಯಾಕಂದರೆ ನೀರಿದೆ ತಿಳಿ ನೀರಿದೆ ಆದರೆ ಈಗ ತಾನೇ ಒಂದು 4-5 ಬಂಡಿಗಳು ದನಗಳು ದಾಟಿ ಹೋಗಿದ್ದಾವೆ ನೀರೆಲ್ಲ ರಾಡಿ ಆಗಿಬಿಟ್ಟಿದೆ ಅದಕ್ಕೆ ತರಲಿಕ್ಕೆ ಆಗಲಿಲ್ಲ ಅಂತ ಈಗ ಹೋಗಿ ನೋಡ್ಕೊಂಬಾ ಅಂದ ಮತ್ತೆ ಹೋದ ಆನಂದ ಅದು ಬಂದ ಇನ್ನೂ ಕ್ಲಿಯರ್ ಆಗಿಲ್ಲ ತುಂಬ ರಾಡಿ ಇದೆ ನೀರದು ಮತ್ತೆ ಮತ್ತೆ ಹೋಗು ಅಂದ 10 ನಿಮಿಷಕ್ಕೆ ಮತ್ತೆ ಹೋದ ಇವನು ಇಲ್ಲ ಬುದ್ಧ ಇನ್ನೂ ಆಗಿಲ್ಲ ತುಂಬ ರಾಡಿ ಇದೆ ನೀರು ತುಂಬ ಬಂಡಿಗಳು ಹೋದದ್ದಲ್ವಾ ಅಂದ ಒಂದು 1/2 ಗಂಟೆ ಬಿಟ್ಟು ಹೋಗು ಅಂದ 1/2 ಗಂಟೆ ಬಿಟ್ಟು ಹೋಗಿ ಆನಂದ ತಿಳಿ ನೀರು ತೊಗೊಂಡು ಬಂದಂತೆ ಬುದ್ಧ ನೀರು ನೋಡಿ ಹೇಳ್ತಾನೆ ಸ್ವಚ್ಛ ಆಗಿದೆಯಲ್ಲೋ ಈಗ ತನ್ನ ರಾಡಿ ಅಂದೆ ನೀನು ಏನು ತಮಾಷೆ ಮಾಡಿಬಿಟ್ಟೆ ನೀನು ಏನು ಮ್ಯಾಜಿಕ್ ಮಾಡಿದ್ಯಾ ಚಮತ್ಕಾರ ಮಾಡಿದೆಯಲ್ಲಪ್ಪ ನೀನು ನೀರು ತಿಳಿಯಾಗಿದೆ ಅಂದಂತೆ ಆತ ನಾ ಏನು ಚಮತ್ಕಾರ ಮಾಡಲಿಲ್ಲ ಬುದ್ಧ ಬಂಡಿ ಹೋಗಿತ್ತಲ್ಲ ನೀರು ರಾಡಿಯಾಗಿತ್ತು ಸ್ವಲ್ಪ ಹೊತ್ತಿಗೆ ಏನಾಯಿತು ಅಂದರೆ ತನ್ನಷ್ಟಕ್ಕೆ ತಾನೇ ರಾಡಿಯೆಲ್ಲ ಕೆಳಗೆ ಕೂತ್ಕೊಂಡು ನೀರು ಸ್ವಚ್ಛ ಆಯಿತು ಅಂತ ಹೇಳಿದಂತೆ ಬುದ್ಧ ಹೇಳಿದಂತೆ ಇದನ್ನೇ ನಾನು ಬೆಳಗ್ಗೆ ಹೇಳಬೇಕಂದಿದ್ದು ನಿನಗೆ ಮನಸ್ಸು ರಾಡಿಯಾಗತ್ತೆ ಕೆಟ್ಟ ಮಾತು ಕೇಳಿದಾಗ ಒರಟು ಮಾತು ಕೇಳಿದಾಗ ಮನಸ್ಸು ರಾಡಿ ಆಗ್ತದೆ ಅವಾಗ ಏನು ಮಾಡಬೇಕು ರಾಡಿ ಮನಸ್ಸಾದದನ್ನು ಗಟ್ಟಿ ಮಾಡ್ಕೋಬೇಕಾದ್ರೆ ಸರಿ ಮಾಡ್ಕೋಬೇಕಾದ್ರೆ ತಿಳಿ ಮಾಡ್ಕೋಬೇಕಾದ್ರೆ ಏನೂ ಮಾಡಬಾರ್ದು ಮನಸ್ಸನ್ನು ಶಾಂತವಾಗಿಟ್ಕೋ ಎಲ್ಲಿವರೆಗೂ ಮನಸ್ಸು ಶಾಂತವಾಗಿರ್ತದೋ ಅಲ್ಲಿವರೆಗೆ ಮನಸ್ಸಿನ ಕ್ಲೇಶದ ಕೋಪದ ತಾಪದ ರಾಡಿ ಮೇಲೆ ಬರಲ್ಲ ಬರಬೇಕಾದ್ರೆ ಒಂದೇ ಇರಬೇಕು ಮನಸ್ಸನ್ನು ಶಾಂತವಾಗಿಟ್ಕೋ ಅಂತ ಇದು ನಮ್ಮ ಗುಂಡಪ್ಪನವರು ಅದ್ಭುತವಾಗಿ ಹೇಳ್ತಾರೆ ಕೊಳದ ಜಲ ನಿನ್ನ ಮನ ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡಬಹುದೋ ಕಲಕದೆ ಅದ್ದದೆ ಕೊಂಚ ಬಿಟ್ಟಿರ್ದೊಡೆ ತಿಳಿಯಹೌದು ಶಾಂತಿಯಲ್ಲಿ ಮಂಕುತಿಮ್ಮ ಅಂತ ಎಷ್ಟು ಚಂದದ ಮಾತಲ್ಲ ಕೊಳದ ಜಲ ನಿನ್ನ ಮನ ಕೆಳಗ್ರೆ ಈ ಮಾತು ನೆನಪಿರ್ಬೇಕು ನಮಗೆ ನಮ್ಮ ಮನಸ್ಸು ಅಂದರೆ ಕೊಳದಲ್ಲಿ ನೀರಿದ್ದ ಹಾಗೆ ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ ಜನರದರೊಳಗೆ ಇಳಿದಾಗ ತಳದ ಕಸ ತೇಲುತ್ತ ಬಗ್ಗಡವಾದಹುದು ಕೆಳಗಿದ್ದಂಥ ರಾಡಿ ಕಲಸ ಎಲ್ಲ ಮೇಲೆ ತೀರ್ಕೊಂಬಂದ್ಬಿಡುತ್ತಲ್ಲ ನೀರೆಲ್ಲ ರಾಡಿ ಆಗಿಬಿಡುತ್ತದೆ ಅದಕ್ಕೇನು ಮಾಡಬೇಕು ಕಲಕದದ್ದದೆ ಕೊಂಚ ಬಿಟ್ಟಿರ್ದೊಡೆ ಅದನ್ನು ಹಾಗೆ ಬಿಟ್ಟುಬಿಟ್ರೆ ತಿಳಿಯಹೌದು ಶಾಂತಿಯಲ್ಲಿ ಮಂಕುತಿಮ್ಮ ಮನಸ್ಸಿಗೆ ಕೋಪ ಬರೋ ಹಾಗೆ ತಾಪ ಬರೋ ಹಾಗೆ ದುಃಖ ಆಗುವ ಹಾಗೆ ಏನಾದರೂ ಭಾವನೆ ಬಂದಾಗ ನಾವು ಪ್ರತಿಕ್ರಿಯೆ ತೋರಿಸದೆ ಮನಸ್ಸನ್ನು ತಿಳಿ ಮಾಡಿಕೊಳ್ಳೋ ಒಂದೇ ಉಪಾಯ ಅಂದರೆ ಏಕಾಂತವಾಗಿರೋದು ಆದಷ್ಟು ಮನಸ್ಸನ್ನು ತಿಳಿ ಮಾಡ್ಕೊಳ್ಳೋದಕ್ಕೆ ಕಲಕದೇ ಇಡಬೇಕಾದದ್ದು ಮನಸ್ಸನ್ನು ಶಾಂತ ಮಾಡಿಕೊಂಡಾಗ ಅದೊಂದೇ ನಮ್ಮ ಮನಸ್ಸಿನ ತಿಳಿಯನ್ನು ಕಾಪಾಡುವಂಥದ್ದು ಇದರ ಕಲಿಸಿದಂಥ ಬುದ್ಧ 2600 ವರ್ಷಗಳಿಂದ ಹೇಳಿದಂಥ ತತ್ವ ಅದು ಮನಸ್ಸನ್ನು ರಾಡಿ ಮಾಡ್ಕೋಬೇಡ ಬಿಟ್ಟುಬಿಡು ಸ್ವಲ್ಪ ಅದು ಮನಸ್ಸನ್ನು ಶಾಂತವಾಗಿಟ್ಕೋ ತಾನೇ ತಿಳಿಯಾಗ್ತದೆ ಅಂತ ಅದನ್ನು 21ನೇ ಶತಮಾನದಲ್ಲಿ ಬಹುಶಃ ನಾವು ಪಾಲಿಸಬೇಕು ಅಂತ ಅನಿಸುತ್ತೆ